मेरे को बाहर ले गया और बालकनी से लटका दिया अगर वो हाथ छूट जाता और फिफ्टीन फ्लोर ಯುಜ್ವೇಂದ್ರ ಚಹಲ್ ಸುಮಾರು ಒಂಬತ್ತು ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆಯನ್ನ ಈಗ ಮತ್ತೊಮ್ಮೆ ನೆನಪಿಸ್ಕೊಂಡಿದ್ದಾರೆ ಈ ಭಯಾನಕ ಘಟನೆ ಬಗ್ಗೆ ಮಾತನಾಡಿರುವಂತ ಯುಜ್ವೇಂದ್ರ ಚಹಲ್ ಮುಂಬೈ ಇಂಡಿಯನ್ಸ್ ಮೇಲೆ ಎಲ್ಲರೂ ಕೂಡ ಅನುಮಾನ ಪಡೋ ರೀತಿಯಲ್ಲಿ ಮಾಡಿದ್ದಾರೆ ಚಹಲ್ ತುಂಬಾನೇ ತಮಾಷೆ ಮಾಡುವಂತ ಆಟಗಾರ ಅಂತ ಎಲ್ರಿಗೂ ಗೊತ್ತು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಇವರ ತಮಾಷೆ ಯಾವಾಗ್ಲೂ ಕೂಡ ನಡೀತಾನೆ ಇರುತ್ತೆ ಇತ್ತೀಚೆಗೆ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೇರ್ಕೊಂಡಿರುವಂತಹ ಚಹಲ್ ರಾಜಸ್ಥಾನ್ ರಾಯಲ್ಸ್ ಆಟಗಾರರಾದಂಥ ಆರ್ ಅಶ್ವಿನ್ ಹಾಗೂ ಕರುಣ್ ನಾಯರ್ ಜೊತೆಗೆ ಮಾತಾಡ್ತಿರುವಂತಹ ಒಂದು ವಿಡಿಯೋನ ರಾಜಸ್ಥಾನ್ ರಾಯಲ್ಸ್ ಅಪ್ಲೋಡ್ ಮಾಡ್ಕೊಂಡಿದೆ ಈ ವಿಡಿಯೋದಲ್ಲಿ ಎಲ್ಲ ಆಟಗಾರರು ತಾವು ಬೆಳೆದು ಬಂದಂಥ ದಾರಿ ಹಾಗೂ ಇನ್ಸ್ಪೈರಿಂಗ್ ಸ್ಟೋರಿಗಳನ್ನು ಹಂಚಿಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಯುಜ್ವೇಂದ್ರ ಚಹಲ್ ಅವರು ಎರಡ್ ಸಾವಿರದ ಹದಿಮೂರರ ಐ ಪಿ ಎಲ್ ಸೀಸನ್ ನಲ್ಲಿ ತಾನು ಮುಂಬೈ ಇಂಡಿಯನ್ಸ್ ಪರ ಆಟಾಡ್ತಿರುವಾಗ ಏನು ಘಟನೆ ನಡೆಯಿತು ಅನ್ನೋದನ್ನ ಹೇಳಿದ್ದಾರೆ ಆರ್ ಸಿ ಬಿ ವಿರುದ್ಧದ ಪಂದ್ಯ ಮುಗಿದಾದ ನಂತರ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಲಾಗಿತ್ತಂತೆ ಇಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಒಬ್ಬ ಆಟಗಾರ ತುಂಬಾನೇ ಕುಡಿದು ಚಹಾಲ್ಗೆ ಸ್ವಲ್ಪ ಹಿಂಸೆ ಕೊಟ್ರಂತೆ ಅಷ್ಟೇ ಅಲ್ಲದೆ ಹದಿನೈದನೇ ಮಹಡಿಯ ಬಾಲ್ಕನಿಯಿಂದ ಚಹಲ್ ಅವರನ್ನ ಕೆಳಗೆ ತಳ್ಳೋ ರೀತಿಯಲ್ಲಿ ಹಿಡಿದುಕೊಂಡಿದ್ರಂತೆ ಚಹಲ್ ಹೇಳೋ ಪ್ರಕಾರ ಚಹಲ್ ಆ ಆಟಗಾರನ ಕುತ್ತಿಗೆಯನ್ನ ಬಿಗಿಯಾಗಿ ತಮ್ಮ ಎರಡೂ ಕೈಗಳಿಂದ ಬಾಚಿ ಹಿಡ್ಕೊಂಡಿದ್ರಂತೆ ಒಂದು ವೇಳೆ ಕೈ ಏನಾದರೂ ಬಿಟ್ಟಿದ್ದಿದ್ರೆ ನಾನು ಹದಿನೈದನೇ ಮಹಡಿಯಿಂದ ಕೆಳಗೆ ಬೀಳ್ತಿದ್ದೆ ಅಂತ ಚಹಲ್ ಭಯಾನಕ ಘಟನೆಯನ್ನು ನೆನೆಸ್ಕೊಂಡಿದ್ದಾರೆ ಇದಾದ ನಂತರ ಎಷ್ಟು ತಮಾಷೆ ಮಾಡಬೇಕು ಹಾಗೇನೆ ಆಚೆ ಯಾವ ರೀತಿ ಇರಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ ಅಂತ ಯುಜ್ವೇಂದ್ರ ಚಹಲ್ ಹೇಳ್ತಾರೆ ನಾನು ಈ ಸ್ಟೋರಿಯನ್ನ ಇದಕ್ಕೂ ಮುಂಚೆ ಎಲ್ಲೂ ಕೂಡ ಹೇಳಿರ್ಲಿಲ್ಲ ಇದೇ ಮೊದಲನೇ ಬಾರಿಗೆ ನಾನು ಈ ಕಥೆಯನ್ನ ಹೇಳ್ತಿದ್ದೇನೆ ಇದ್ರ ಬಗ್ಗೆ ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ ಅಂತ ಯುಜ್ವೇಂದ್ರ ಚಹಲ್ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಕೆಲವು ದಿನಗಳ ಹಿಂದೆ ಆರ್ ಅಶ್ವಿನ್ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡಿದಂಥ ಉತ್ತಪ್ಪ ಕೂಡ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಫರ್ ಪೇಪರ್ಗೆ ಸೈನ್ ಹಾಕಲಿಲ್ಲ ಅಂದರೆ ಪ್ಲೇಯಿಂಗ್ ಇಲೆವೆನಲ್ಲಿ ಆಡ್ಸೋದಿಲ್ಲ ಅಂತ ಧಮ್ಕಿ ಹಾಕಿತ್ತು ಅಂತ ಕೂಡ ಹೇಳಿದರು ಮುಂಬೈ ಇಂಡಿಯನ್ಸ್ ಡ್ರೆಸ್ಸಿಂಗ್ ರೂಮ್ನ ಅಸಲಿ ಮುಖ ಈಗ ಬಯಲಾಗ್ತಿದೆ ಅಂತ ಸಾಕಷ್ಟು ಜನರು ಈ ವಿಚಾರದ ವಿರುದ್ಧ ಪ್ರತಿಕ್ರಿಯೆಯನ್ನು ನಡೆಸಿದ್ದಾರೆ ಮತ್ತು ಕೆಲವು ಅಭಿಮಾನಿಗಳು ಆ ಆಟಗಾರ ಯಾರು ಅನ್ನೋದನ್ನು ನೋಡಿ ಅವನಿಗೆ ಶಿಕ್ಷೆ ವಿಧಿಸಲೇಬೇಕು ಅಂತ ಕೂಡ ಹೇಳ್ತಿದ್ದಾರೆ